ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ತುಂಬಾ ಟೇಸ್ಟಿಯಾಗಿರೋ ಉಳಿದಿರುವ ದೋಸೆ ಹಿಟ್ಟಲ್ಲಿ ವೆಜಿಟೇಬಲ್ನ ಮನೆಯಲ್ಲಿರುವಂಥ ಕಡಿಮೆ ವೆಜಿಟೇಬಲ್ ಏನಾದರೂ ಇದ್ದರೆ ಈ ಥರ ಹಾಕಿ ಮಾಡೋದರಿಂದ ಮಕ್ಕಳು ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗತ್ತೆ ಬೆಳಗಿನ ನಷ್ಟಕ್ಕೂ ಆಗುತ್ತೆ ಹಾಗೆ ಮಕ್ಕಳಿಗೆ ಟಿಫನ್ ಬಾಕ್ಸಲ್ಲೂ ಆಗುತ್ತೆ ನಂತರ ಈ ಥರ ಮಾಡೋದರಿಂದ ನಮಗೆ ಯಾವುದೇ ಥರದ ಚಟ್ನಿ ಏನು ಬೇಕಾಗೋದಿಲ್ಲ ಬೇಕಿದ್ದರೆ ಟೊಮೆಟೊ ಸಾಸ್ನ ನೀವು ಹಾಕೊಂಡು ತಿನ್ಬೋದು ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಉಳಿದಿರುವ ದೋಸೆ ಹಿಟ್ಟಲ್ಲಿ ತರಕಾರಿಗಳನ್ನ ಹಾಕಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಇವಾಗ ನಾನಿಲ್ಲಿ ಸ್ವಲ್ಪ ದೋಸೆ ಹಿಟ್ಟು ತಗೊಂಡಿದ್ದೀನಿ ದೋಸೆ ಹಿಟ್ಟು ಸ್ವಲ್ಪ ಉಳಿದಿತ್ತು ಹಾಗಾಗಿ ಸ್ವಲ್ಪ ದೋಸೆ ಹಿಟ್ಟು ತಗೊಂಡಿದ್ದೀನಿ ದೋಸೆ ಹಿಟ್ಟಿಗೆ ಬೇಕಾಗುವಂಥ ಸಾಮಗ್ರಿಗಳನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ದೊಡ್ಡದಾಗಿರೋ ಕ್ಯಾರೆಟು ಒಂದು ದೊಡ್ಡದಾಗಿರೋ ಸೌತೆಕಾಯಿ ತೊಗೊಂಡಿದ್ದೀನಿ ಒಂದು ದೊಡ್ಡದಾಗಿರೋ ಈರುಳ್ಳಿ ಮತ್ತು ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವ್ ಸೊಪ್ಪು ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಶುಂಠಿ ಹಸೆ ಶುಂಠಿ ಮತ್ತು ಸ್ವಲ್ಪ ಅಡುಗೆ ಸೋಡ ಮತ್ತು ಉಪ್ಪು ಇದಿಷ್ಟು ಸಾಮಗ್ರಿಗಳನ್ನ ತೊಗೊಂಡಿದ್ದೀನಿ ಬಾಣಲೆ ಒಳಗೆ ಎಣ್ಣೆ ಮೊದಲೇ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಒಂದು ಚಮಚ ಎಣ್ಣೆ ಹಾಕಿಟ್ಕೊಂಡಿದ್ದೆ ನಂತರ ಇಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಸೌಂಡ್ ಆದಮೇಲೆ ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕ್ತಾ ಇದ್ದೀನಿ ಕರ್ಬೇವ್ ಸೊಪ್ಪು ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಜಜ್ಜಿ ಇಟ್ಕೊಂಡಿರೋದನ್ನು ಎಲ್ಲವನ್ನ ಹಾಕೊಂಡು ಒಂದೆರಡು ಸರ್ತಿ ಕೆಂಪಗಾಗೋ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಜಜ್ಜಿ ಇಟ್ಕೊಂಡಿರೋ ಶುಂಠಿ ಹಾಕ್ತಾ ಇದ್ದೀನಿ ಹಾಕೊಂಡು ಸ್ವಲ್ಪ ಕೆಂಪಗಾಗೋ ಥರ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಬೆಂದಿರಬೇಕು ಅಂದ್ರೇ ಒಂದು ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜಸ್ ಆಗುತ್ತೆ ನೋಡಿ ಈ ಥರ ಮಾಡೋದ್ರಿಂದ ಬೆಳಗಿನ ನಾಷ್ಟಕ್ಕೆ ತುಂಬ ಈಸಿಯಾಗಿರುತ್ತೆ ಮಕ್ಳಿಗೆ ಟಿಫನ್ ಬಾಕ್ಸಲ್ಲೂ ಹಾಕೋದಕ್ಕಂತೂ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ದೋಸೆ ಹಿಟ್ಟಿಗೆ ನಾನಿಲ್ಲಿ ತೆರೆದು ಇಟ್ಕೊಂಡಿರೋ ಸೌತೆಕಾಯಿ ಹಾಕ್ತಾಯಿದ್ದೀನಿ ನೀರು ಇದ್ರೇ ಒಂದು ಒಳ್ಳೆ ಇರಲಿ ನೀರು ಮತ್ತು ಸೌತೆಕಾಯಿ ಎರಡೂ ಮಿಕ್ಸ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ನಂತರ ಇಲ್ಲಿ ತೆರೆದು ಇಟ್ಕೊಂಡಿರೋ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ಪೂನು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಸೈಡ್ನಲ್ಲಿ ಇಡ್ತಾ ಇದ್ದೀನಿ ನಂತರ ಇಲ್ಲಿ ಸ್ವಲ್ಪ ಕೆಂಪಗಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಉಳಿದಿರುವಂಥ ಕೊತ್ತಂಬರಿ ಸೊಪ್ಪನ್ನು ಮೇಲುಗಡೆ ಹಾಕೊಂಡು ಇವಾಗ ಕೆಳಗಡೆ ಇಳಿಸಿ ಇದ್ದೀನಿ ಸ್ವಲ್ಪ ಆರಬೇಕು ಆರಾದಮೇಲೆ ನಾವು ಹಿಟ್ಟೊಳಗೆ ಸೇರಿಸ್ಕೊಳ್ಬೇಕು ಮೊದಲೇ ನಾವು ಬಿಸಿ ಇರುವಾಗ ಹಾಕೋದ್ರಿಂದ ಅದು ಗಂಟು ಗಂಟಾಗಿ ತುಂಬ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ ಸ್ವಲ್ಪ ತಣ್ಣಗಾಗಬೇಕು ಚೆನ್ನಾಗಿ ತಣ್ಣಗಾದ ಮೇಲೆ ಹಾಕೊಳ್ಬೇಕು ಇವಾಗ ನೋಡಿ ಇಲ್ಲಿ ನಾನು ಕ್ಯಾರೆಟು ಮತ್ತು ಸೌತೆಕಾಯಿದ್ದು ಹಾಕ್ಕೊಂಡಿರೋದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಟೊಮೆಟೊ ಪೇಸ್ಟ್ ಇದ್ದೀನಿ ನೋಡಿ ಈ ಥರ ನಾವು ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಗ್ಯಾಸ್ ಮೇಲೆ ಒಂದು ತವಾ ಇಟ್ಕೊಂಡಿದ್ದೆ ತವಕ್ಕೆ ಸುತ್ತ ಕಡೆ ಎಲ್ಲ ಎಣ್ಣೆನ ಸವರಿ ಇಟ್ಕೊಂಡಿದ್ದೆ ನಂತರ ಇಲ್ಲಿ ನೋಡಿ ನಿಮಗೆ ಯಾವ ಥರ ಅಂದರೆ ರೌಂಡ್ ಶೇಪಲ್ಲಿ ಯಾವ ಥರ ಹೆಂಗೆ ಬೇಕೋ ಇದನ್ನು ನಾವು ಪಡ್ಡು ಕೂಡ ಮಾಡ್ಕೊಳ್ಬೋದು ಅಂದರೆ ಮಸಾಲ ಪಡ್ಡು ಕೂಡ ಆಗತ್ತೆ ನೋಡಿ ಇವಾಗ ದೋಸೆ ಥರ ನಾವು ಈ ಥರ ನಾವು ಅಗಲವಾಗಿ ಹಾಕೋತಾ ಇದ್ದೀನಿ ಸ್ವಲ್ಪ ದಪ್ಪನೇ ಇದ್ರೇ ಒಂದು ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ದಪ್ಪನೇ ಇರಲಿ ತುಂಬ ತೆಳುವಾಗಿ ಏನಿಲ್ಲ ದಪ್ಪ ಇದ್ದರೂ ಕೂಡ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ ನಂತರ ಈ ಥರ ಮಾಡಿಕೊಂಡು ಮೇಲುಗಡೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಗ್ಯಾಸು ಸ್ವಲ್ಪ ಮೀಡಿಯಮ್ದಲ್ಲೇ ಇಡಿ ನಂತರ ಸ್ವಲ್ಪ ಹೊಳಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸೈಡಲ್ಲಿ ನೋಡಿಕೊಂಡು ನಂತರ ಹೊಳಸ್ಕೊಂಡ್ರೆ ಒಂದು ಒಳ್ಳೆ ಟೇಸ್ಟಿ ಆಗಿರೋ ದೋಸೆ ರೆಡಿ ಆಗುತ್ತೆ ತುಂಬಾ ಈಸಿಯಾಗಿ ವೆಜಿಟೇಬಲ್ನ ಹಾಕಿ ಈ ಥರ ಮಾಡೋದರಿಂದ ಯಾವುದೇ ಥರದ ನಮಗೆ ಚಟ್ನಿ ಇದು ಏನು ಬೇಕಾಗೋದಿಲ್ಲ ಹಾಗೆ ಕೂಡ ನಾವು ಚಾಯ್ ಚಾಯ್ ಜೊತೆ ತಿನ್ನೋದಕ್ಕೆ ತುಂಬ ಆಗಿರುತ್ತೆ ನೋಡಿದ್ರಲ್ವ ಈ ಸಿಂಪಲ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸಗೆ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋನ ಕೊನೆವರೆಗೂ ನೋಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್